ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ಹಿಡದಲ್ಲಿ ಸೆಕೆಂಡ್ ಪಿ ಯು ಸಿ ಮೀಟರ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಹಿಡಿಯಲ್ಲಿ ನೋಡ್ತಾ ಇದ್ವಿ ಸೊ ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಸೊ ಇಲ್ಲರೂ ಬೇರೆ ಇಂಪಾರ್ಟೆಂಟ್ ಕ್ವಶನ್ ಸೊ ಯಾಕಂದರೆ ಇಲ್ಲಿ ಯಾವ ಪ್ಯಾಟರ್ನ್ ಮೇಲೆ ಕ್ವಶನ್ ಕೇಳಿದರೆ ಸೊ ಆಲ್ಮೋಸ್ಟು ಅದೇ ಪ್ಯಾಟರ್ನ್ ಮೇಲೆ ಕ್ವಶನ್ ಆದರೆ ಬರ್ತವೆ ಅದ್ರ ಜೊತೆಗೆ ಐಡಿಯಾ ಆದರೆ ಸಿಗ್ತದೆ ಯಾವ ರೀತಿ ಕ್ವಶನ್ ಬರ್ತಾವೆ ಅಂತ ಮತ್ತೆ ಇಲ್ಲಿರೋ ಹಲವಾರು ಕ್ವಶನ್ ಕೂಡ ರಿಪೀಟ್ ಆಗ್ತವೆ ಸೊ ನಾಲ್ಕು ಮಾರ್ಷಿ ಆಗಿರ್ಬೋದು ಸೊ ಹಲವಾರು ಕ್ವಚನ ಕೂಡ ರಿಪೀಟ್ ಆಗ್ತವೆ ಸೊ ಖಂಡಿತ ರಿಪೀಟ್ ಆಗ್ತವೆ ರಿಪೀಟ್ ಆಗೋದ್ರಿಂದ ವಿಡಿಯೋನ ನಾವು ನೋಡಿ ಮಿಸ್ ಮಾಡಿ ಕೊಂಡ್ರು ನೋಡಿ ಸೊ ಬನ್ನಿ ನೋಡೋಣ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಇದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವೆಶನ್ಸು ಸೊ ಪಿಕ್ ಸುಚನ್ಸು ಅದ್ರ ಜೊತೆಗೆ ಕ್ವೇಶನ್ ಪೇಪರ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸುಮರಿಯದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ತಪ್ಪದ್ ಮಾಡ್ಕೊಳ್ಳಿ ಸೊ ಮಾಡಿದ್ರಾ ಅದ್ರ ಜೊತೆಗೆ ವಿಡಿಯೋ ವಿಡಿಯೋಗೊಂದು ಲೈಕ್ ಅದ್ರ ಮಾಡಿ ಮತ್ತೆ ಈ ಒಂದು ವೀಡೋನ ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಮರಿಯೋದೇ ಶೇರ್ ಮಾಡಿ ಬನ್ನಿ ನೋಡೋಣ ಶುರು ಮಾಡೋಣ ನೋಡಿ ಮೊದಲಾಗಿ ಬಂದು ನಿಮಗೆ ಹತ್ತು ಅಂಕಗಳ ಮಲ್ಟಿಪಲ್ ಕ್ವೆಶನ್ ಇರ್ತವೆ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಸೊ ಮಲ್ಟಿಪಲ್ ಯಾವ ಅಂತ ನೋಡ್ಕೊಳ್ಳಿ ಸೊ ಇಲ್ಲಿ ಇದು ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಗ್ರಾಮರ್ ಚೇಂಜಸ್ ಆಗ್ತವೆ ಸೊ ಒಂದೆರಡು ಗ್ರಾಮರ್ ಅಡಿಷ್ನಲ್ ಆಗಿ ಬರ್ತವೆ ಅಷ್ಟೇ ಸೊ ಆಲ್ಮೋಸ್ಟು ಸೇಮ್ ಇರ್ತದೆ ಒಂದೆರಡು ಗ್ರಾಮರ್ ಮಾತ್ರ ಜ ಇಲ್ಲಿ ಇಲ್ಲ ಸೊ ಅವನು ಬಿಟ್ಬಿಟ್ಟು ಎಲ್ಲ ಆದರೆ ಬರ್ತದೆ ಸೊ ನೋಡ್ಕೊಳ್ಳಿ ಈ ಒಂದು ಪಿ ಡಿ ಎಫ್ ಬೇಕಾದರೆ ನಾನು ಟೆಲಿಗ್ರಾಮ್ ಓಪನ್ಲಲ್ಲಿ ಶೇರ್ ಮಾಡಿದ್ದೀನಿ ಸೊ ಅಲ್ಲಿ ಕೂಡ ಡಾಲ್ ಮಾಡ್ಕೊಳ್ಳಿ ಈಗಲೇ ಯಾರ್ದೆಲ್ಲ ಕನ್ನಡ ಎಕ್ಸಾಮ್ ಮುಗಿದಿದೆ ಅವರೆಲ್ಲ ನನಗೆ ಟೆಲಿಗ್ರಾಮಲ್ಲಿ ನಿಮ್ಮ ಪ್ರಶ್ನೆ ಕಳಿಸಿ ನನಗೆ ದಯವಿಟ್ಟು ಎಲ್ಲರೂ ಕೂಡ ಕಳಿಸ್ಕೊಡಿ ತುಂಬ ಜನಕ್ಕೆ ಹೆಲ್ಪ್ ಆಗ್ತದೆ ಸೊ ಮರ್ಯಾದೆ ನಿಮ್ಮ ಕನ್ನಡ ಪ್ರಶ್ನೆಗಿನ್ನ ಇವತ್ತ ನಡೆದಲ್ಲ ಅದನ್ನ ಕಳಿಸ್ಕೊಡಿ ಸೊ ಖಂಡಿತ ಕಳ್ಸಿ ಕೊಡಿ ಸೊ ನೆಕ್ಸ್ಟು ನೆಕ್ಸ್ಟ್ ನೋಡೋಣ ಇಲ್ಲಿ ಗ್ರಾಮರ್ ಅವೆಲ್ ಅಂತ ನೋಡ್ಕೊತೋಗಿ ನಾನು ಕಾಲ್ ಮಾಡಿರ್ತೀನಿ ಸೊ ಸೊ ಇಲ್ಲಿ ಇನ್ ಫೀಲ್ಡ್ನ ಬ್ಲ್ಯಾಂಕ್ಸ್ ವಿತ್ ರೈಟ್ ಲಿಂಕರ್ ಸಿಂಗ್ ಬ್ರಕೆಟ್ ಇರ್ತದೆ ಸೊ ದ ಫಾಲೋಯ್ ಇರ್ತದೆ ಸೊ ಐದು ಮಾರ್ಸಿಗೆ ಕೇಳ್ಬೋದು ಅಥವಾ ಆರು ಮಾರ್ಸಿಗೆ ಕೇಳ್ಬೋದು ಸೊ ಅದಾದ ನಂತರ ನಿಮಗೆ ಸಿಕ್ಸ್ ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಕ್ವಚ್ನ್ ಸಿಕ್ಸು ಕ್ವಶನ್ ಇರ್ತವೆ ಸೊ ಸಿಕ್ಸ್ ಮಾರ್ಕ್ಸ್ ಅಂತ ಅನ್ಕೋಬೇಡಿ ಸೊ ಸಿಕ್ಸ್ ಕ್ವೆಶನ್ ಇರ್ತವೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕ ಟೋಟಲಿಗೆ ಇಪ್ಪತ್ನಾಲ್ಕು ಮಾರ್ಕ್ಸು ಸೊ ಚಾಯ್ಸ್ ಇರ್ತವೆ ಇಲ್ಲ ರೂಲ್ಸ್ ಇದೆ ಸೊ ಪೊಯ ಪೊಯ್ಯಮಿಂದ ಎರಡನ್ನ ಬರೀಬೇಕು ಅಟ್ಲೀಸ್ಟು ಇಂದ ಎರಡನ್ನ ಬರಬೇಕು ಓಡಿದ ನಾಲ್ಕನೇ ನೀವು ಪಾಠದಿಂದ ಬರೆದು ನಡೀತದೆ ಸೊ ನೆಕ್ಸ್ಟ್ ನೋಡೋಣ ಯಾವ ರೀತಿ ಅಂತ ಸೊ ಆರು ಅಂಕಗಳು ಎರಡು ಪ್ರಶ್ನೆ ಇರ್ತವೆ ಸೊ ಆರು ಅಂಕ ಎರಡು ಪ್ರಶ್ನೆ ಇರ್ತವೆ ಟೋಟಲಾಗಿ ಇವನು ನೋಡ್ಕೊಳ್ಳಿ ಸೊ ಇಲ್ಲಿ ಯಾವ ರೀತಿ ಕೇಳಿದರೆ ಆನ್ ಸ್ಟುಡಿಯೋಲ್ ಮೇಲೆ ಒಂದು ಕೇಳಿರ್ತಾರೆ ಮತ್ತು ಒಂದು ಡ್ರಾಮಾ ಇದೆಯಲ್ಲ ಸೊ ಅದರ ಮೇಲೆ ಒಂದು ಕೇಳಿರ್ತಾರೆ ಸೊ ಅದಾದ ನಂತರ ಟೆನ್ ಬಾಸ್ನ ಒಂದು ಪ್ಯಾಸೇಜ್ ಇರ್ತದೆ ಸೊ ಪ್ಯಾಸೇಜ್ ಕೂಡ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ ಸೊ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಲೆಂತ್ ಆಗ್ತದೆ ಆದ್ದರಿಂದ ನಾನು ಶಾರ್ಟಾಗಿ ಹೇಳಿಬಿಡ್ತೀನಿ ಸೊ ನೋಡ್ಕೊಳ್ಳಿ ಯಾವ್ದು ರೀತಿ ಕ್ವೆಶನ್ ಕೇಳಿರ್ತಾರಂತ ಸೊ ಇಲ್ಲಿ ನಾಲ್ಕು ಅಂಕಗಳ ಗ್ರಾಮರ್ ನೋಡ್ಕೊಳ್ಳಿ ಇಲ್ಲಿ ಸೊ ಇಲ್ಲಿ ಕೊಟ್ಟಿರ್ತಾರೆ ಹೀಸ್ ಡ್ಯಾಶ್ ಹೂ ಡ್ಯಾಶ್ ಅಂತ ಮೇಲೆ ಪ್ಯಾಸೇಜ್ ಇರ್ತದೆ ಒಂದು ಅದಕ್ಕೆ ರಿಲೇಟಡ್ನ ಬರೀಬೇಕು ಸೊ ಒಂದು ಡೈಲಾಗ್ ಇರ್ತದೆ ಮತ್ತೆ ಮತ್ತೆ ಯಾವ್ದು ಇರ್ತದೆ ನೋಡೋಣ ಸೊ ಡೈಲಾಗ್ ಅಂತೂ ಪಿಕ್ಸ್ ಇದೇ ಇರ್ತದೆ ನಿಮಗೆ ಡೈಲಾಗ್ ಮತ್ತು ರಿಪೋರ್ಟಿಂಗ್ ಸ್ಪೀಚು ಎರಡೂ ಕೂಡ ಇರ್ತವೆ ಸೊ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಸೊ ನೋಡ್ಕೊಳ್ಳಿ ಇದನ್ನು ಬಂದು ಬಂದ್ಬಿಟ್ಟು ಡ್ರಾಮಾಯಿಂದ ಕೇಳಿರ್ತಾರೆ ಸೊ ಡ್ರಾಮಾಯಿಂದ ಕೇಳಿರ್ತಾರೆ ಅದಾದ್ರೆ ಒಂದು ಪ್ಯಾಸೇಜ್ ಇರ್ತದೆ ಸೊ ಇಲ್ಲಿ ಬಾಕ್ಸಲ್ಲಿ ಕೊಟ್ಟಿದಾರಲ್ಲ ಸೊ ಈ ರೀತಿ ಆನ್ಸರ್ನ ಬರೀಬೇಕು ಮೇಲೆ ನೋಡಿಬಿಟ್ಟು ಬರೀಬೇಕು ವಿತ್ತು ಈ ರೀತಿ ಆಗಬೇಕು ಇಲ್ಲಿಗೆ ಪ್ರಶ್ನೆ ಪತ್ರ ಮುಕ್ತ ಆಗ್ತದೆ ತಪ್ಪದೆ ಈ ಒಂದು ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ತಪ್ಪದೇ ಶೇರ್ ಮಾಡಿ ಥ್ಯಾಂಕ್ ಯು